ಮಾಧ್ಯಮದ ಮುಖಾಂತರ ಡ್ರಗ್ಸ್ ವಿರುದ್ಧ ಏನು ಕಾರ್ಯಾಚರಣೆ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ನಮಗೆ ಒಬ್ಬ ಪೇರೆಂಟ್ ಒಂದು ಪೇರೆಂಟ್ಸ್ ಮುಖಾಂತರ ಒಂದು ಕಾಲ್ ಬಂದಿತ್ತು ದಟ್ ಚಾಕ್ಲೇಟ್ ಇತ್ಯಾದಿಗಳಲ್ಲಿ ಈ ಫಾರಿನ್ ಇಂಪೋರ್ಟೆಡ್ ಡ್ರಗ್ಸ್ ಬಗ್ಗೆ ಕೆಲವು ಹೈ ಎಂಡ್ ಸ್ಕೂಲ್ಸಲ್ಲಿ ಇದು ಜಾಸ್ತಿ ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಹಿಂದೆ ಚರ್ಚೆಗೂ ಸಹ ನಡೀತಾ ಇತ್ತು. ಆ ಇನ್ಫಾರ್ಮೇಷನ್ ಮತ್ತು ಲೀಡ್ ತಗೊಂಡು ಸಿ ಸಿ ಬಿ ಅಧಿಕಾರಿಗಳು ನಮ್ಮ ಜಂಟಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಒಂದು ಮನೆ ರೇಡ್ ಮಾಡ್ತಾರೆ. ಅವನು ಕಲ್ಕತ್ತಾ ಮೂಲದ ಆತಿಫ್ ಸಲೀಮ್ ಎಂಬವನು. 7 ತಿಂಗಳ ಹಿಂದೆ ಅವನು ಬೆಂಗಳೂರು ಬಂದು ಒಂದು ಅಪಾರ್ಟ್ಮೆಂಟ್ ತೊಗೊಳ್ತಾನೆ ಸದ್ಗುಂಟೆ ಪಾಳ್ಯದಲ್ಲಿ. ಮತ್ತು ಅವನು ಇದೇ ಬಿಸ್ನೆಸ್ ಇದೇ ದಂಧೆ ಒಳಗೆ ಅವನು ತೊಡಸ್ಕೊಂಡಿರ್ತಾನೆ. ಇದುವರೆಗೂ ಕೇವಲ ಪ್ರಿಲಿಮಿನರಿ ಚರ್ಚೆ ಮಾತ್ರ ನಡೆದಿದೆ. ಅವನ ಮನೆ ಡಿಟೇಲ್ ಸರ್ಚ್ ಮಾಡಿರುವಾಗ ನಮಗೆ ತಿಳಿದು ಬರೋದೇನೆಂದರೆ ಈ ಚಾಕ್ಲೇಟ್ ಗಮೀಸ್ ವಿಶೇಷವಾಗಿ ಈ ಗಾಂಜಾ ಇದು ವಿಶೇಷವಾಗಿ ಈ ಆಂಫೆಟಮೈನ್ ಇದೆಲ್ಲ. ಆಂಫೆಟಮೈನ್ ಇಸ್ ದ ಮೋಸ್ಟ್ ಫೇವರೇಟ್ ಇಂಟರ್ನ್ಯಾಷನಲ್ ಡ್ರಗ್, ಆಲ್ಸೋ ಕಾಲ್ಡ್ ಮೆತ್ ಅಂತಾರೆ. ಅದಕ್ಕೆ ಬೇರೆ ಬೇರೆ ಫ್ಲೇವರ್ಸಲ್ಲಿ ಯೂಸ್ ಮಾಡ್ತಾರೆ. ಈ ಮೆತ್ ಅನ್ನೋದು ಸ್ಟ್ರಾಬೆರಿ ಫ್ಲೇವರ್, ಚಾಕ್ಲೇಟ್ ಫ್ಲೇವರ್ ಮತ್ತು ಕೋಲಾ ಫ್ಲೇವರ್, ಈ 3 ಫ್ಲೇವರಲ್ಲಿ ಕೂಡ ಭಾಳ ಕಡೆ ಇದು ಸಣ್ಣ ಮಕ್ಕಳಿಗೆ ಇದರ ಇದಕ್ಕೆ ತಮ್ಮ ಬಲಿಗೆ ಹಾಕೋ ದೃಷ್ಟಿಯಿಂದ ಅವ್ರು ತೊಗೊಳ್ತಿದ್ದಾರೆ. ಇದು ಇಟ್ ಈಸ್ ಟಾರ್ಗೆಟೆಡ್ ಫಾರ್ ಚಿಲ್ಡ್ರನ್ ಬಿಟ್ವೀನ್ 8 to 12 years old, 8-10 ವರ್ಷದ ಮಕ್ಕಳಿಗೆ. ಮತ್ತು ಅವ್ರಿಗೆ ಗೊತ್ತಿದೆ, ಒಂದು ಸರ್ತಿ ಟೇಸ್ಟ್ ಮಾಡಿದ ನಂತರ ಇದು ಭಾಳ ಅಡಿಕ್ಟಿವ್. ಇದು ಯಾವ ರೀತಿ ನಾವು ಊಟದ ಪದಾರ್ಥಗಳಲ್ಲಿ ಕೆಲವು ಅಡಿಕ್ಟಿವ್ ಸಬ್ಸ್ಟೆನ್ಸಸ್ ಆ್ಯಡ್ ಮಾಡ್ತೀವಲ್ಲ, ಇದು ಕವರ್ ಇಲ್ಲದೆ ಮಕ್ಕಳಿಗೆ ಕೊಡ್ತಾರೆ. ಒನ್ ಚಿಲ್ಡ್ರನ್ ಸ್ಟಾರ್ಟ್ ಗೆಟಿಂಗ್ ಅಡಿಕ್ಟೆಡ್. ಇದು ಕೆನಡಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಮತ್ತು ಅನ್ಫಾರ್ಚುನೇಟ್ಲಿ ನಾವು ಕವರ್ಗಳು ನೋಡಿದ ಪ್ರಕಾರ, ಸೀಜ್ ಮಾಡಿರೋ ಪ್ರಕಾರ ನೋಡಿದ್ರೆ ಅಮೆಝಾನ್ ಕುರಿಯರ್ ಸರ್ವಿಸ್ನವರು ಇದನ್ನು ಅಲ್ಲಿಂದ ಬಾಂಬೆಗೆ ಮತ್ತು ಕಲ್ಕಟ್ಟಾಗೆ ಸಪ್ಲೈ ಮಾಡಿ ಕಲ್ಕಟ್ಟಾಯಿಂದ ಬ್ಯಾಂಗ್ಳೂರಿಗೆ ಬಂದಿದೆ. ಬ್ಯಾಂಗ್ಳೂರಲ್ಲಿ ಇದು ಭಾಳಷ್ಟು ಹೈ ಎಂಡ್ ಸ್ಕೂಲ್ಸ್, ಪಬ್ಸ್, ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್, ಮತ್ತು ಕೆಲವು ಶ್ರೀಮಂತ ಕುಟುಂಬದ ಆ್ಯಂಡ್ ಮತ್ತು ಹುಕ್ಕಾಬಾರ್ ಇತ್ಯಾದಿಗಳಿಗೆ ಸಪ್ಲೈ ಮಾಡೋದು ದಂಧೆ ಒಳಗಿದ್ದಾರೆ. ಇವ್ರು ಯಾರು ಬಡವ್ರಿಗೆ ಸೇವೆ ಮಾಡ್ತಾ ಇಲ್ಲ, ಎಲ್ಲ ಶ್ರೀಮಂತರ ಮನೆಗಳಿಗೆ, ಶ್ರೀಮಂತರ ಮಕ್ಕಳಿಗೆ, ಮತ್ತು ಐಷೋ ಆರಾಮಿ ಕಾರೊಳಗೆ ಓಡಾಡುವಂಥ ಕುಟುಂಬದ ಯುವಕರಿಗೆ ಇದು ಈ ಸಬ್ಸ್ಟೆನ್ಸ್ ಬರ್ತಾ ಇದೆ. ಯಾಕೆಂದರೆ ದಿಸ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಮತ್ತು ಇದು ಯಾವುದು ಸರ್ಕಾರಿ ಶಾಲೆಗೆ ಹೋಗುವಂಥ ಚಾಕ್ಲೇಟ್ಗಳಲ್ಲ. ಯಾಕೆಂದರೆ ಒಂದೊಂದು ಚಾಕ್ಲೇಟ್ನು 1,000 ರೂಪಾಯಿಂದ 1.5 ಸಾವಿರ ರೂಪಾಯಿ ಬೆಲೆ ಚಾಕ್ಲೇಟ್ಗಳು, ಚಿಕ್ಕ ಚಿಕ್ಕ ಚಾಕ್ಲೇಟ್ಗಳು. ಆದರೂ ಈ ಮಕ್ಕಳಿಗೆ ಏನು ಪಾಕೆಟ್ ಮನಿ ಕೊಟ್ಟಿರ್ತಾರಲ್ಲ ಶ್ರೀಮಂತರು, ಅವರಿಂದ ಈ ಚಾಕ್ಲೇಟ್ ಒಂದು ಸರ್ತಿ ತೊಗೊಂಡ ನಂತರ ಚಿಲ್ಡ್ರನ್ ಆರ್ ಸ್ಟಾರ್ಟಿಂಗ್ ಗೆಟಿಂಗ್ ಅಡಿಕ್ಟೆಡ್ ಟು ಇಟ್. ಮತ್ತು ಅವರು ಮಕ್ಕಳಿಗೆ ಹೇಳೋದು ಇದರಿಂದ ನಿಮಗೆ ಕನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಎಕ್ಸಾಮಿನೇಷನ್ ಟೈಮಲ್ಲಿ ಚೆನ್ನಾಗಿ ಓದ್ಬೋದು ಅಂತ. ಇದು ಸತ್ಯಕ್ಕಿಂತ ದೂರವಾಗಿರೋದು. ದಯಮಾಡಿ ಮಾಧ್ಯಮದ ಮಿತ್ರರಲ್ಲಿ ಕೋರಿಕೆ ಏನಂದರೆ, ದಿಸ್ ಈಸ್ ಎ ಹಾರ್ಮ್ಫುಲ್ ಸಬ್ಸ್ಟೆನ್ಸ್. ಇಫ್ ಇಟ್ ಈಸ್ ಕನ್ಸ್ಯೂಮ್ಡ್ ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಲೀಡ್ ಟು ಡಿಸಾಸ್ಟರ್. ಸೊ ಇದರಿಂದ ದೂರ ಇರಬೇಕು. ಆ್ಯಂಡ್ ನಾವು ಈ ಮನೆಗಳೆಲ್ಲ ಸರ್ಚ್ ಮಾಡಿದ ನಂತರ ನಮಗೆ ಬಂದಿರೋದಂದರೆ, ಈ ಫಾರಿನ್ ಕಂಪನೀಸ್ ಮಿಲ್ಕ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಈ ಮಿಲ್ಕ್ ಪ್ರಾಡಕ್ಟ್ ಮಧ್ಯದಲ್ಲಿ ಮೇಲೆ ಮಿಲ್ಕ್ ಪ್ರಾಡಕ್ಟ್ ಇರುತ್ತೆ, ಕೆಳಗಡೆ ಮಿಲ್ಕ್ ಪ್ರಾಡಕ್ಟ್ ಇರುತ್ತೆ, ಅದರ ಮಧ್ಯದಲ್ಲಿ ಕನ್ಸೀಲ್ ಮಾಡಿ ಅದು ಕೊಟ್ಟು ಕಳಿಸಿದ್ದಾರೆ. ಇನ್ಫ್ಯಾಕ್ಟ್ ಗಾಂಜಾ ಪುಡಿ ಮಾಡೋಕ್ಕೆ ಫಾರಿನ್ನಲ್ಲಿ ಒಂದು ತುಂಬ ಕೈ ಚಿಕ್ಕದಾಗಿರೋದು ಒಂದು ಪುಡಿ ಮಾಡೋದು ಇಲ್ಲ ಇಲ್ಲಿ ಗಾಂಜಾ ಕ್ರಷಿಂಗ್ ಮಷೀನ್ ಅದು. ಇದು ನೀವು ಇಂಥ ಮಷೀನ್ ನೀವೆಲ್ಲೋ ನೋಡಿರಲ್ಲ ಇಂಥ ಮಷೀನ್. ಇದು ಅಂಥ ಮಷೀನ್ ಕೂಡ, ಇಟ್ಸ್ ಅನ್ ಇಂಪೋರ್ಟೆಡ್ ಮಷೀನ್. ಇದು ಇದರಲ್ಲಿ ಪುಡಿ ಮಾಡಿಬಿಟ್ಟು ಸಿಗರೇಟ್ ಒಳಗೆ ಹಾಕೋದು, ಮತ್ತು ಆ್ಯಂಡ್ 1 ಗ್ರಾಮ್ ಇದರಲ್ಲಿ ಅವ್ರು ಪ್ರೊಸೆಸ್ ಮಾಡಿರೋದು. ಈ ಸುಮಾರು ಅಬೌಟ್ 5 to 6,000 rupees 1 gram ಸಿಗತ್ತೆ. ಅಂಥದ್ದು ನಮ್ಮ ಹತ್ರ ಈ ಇದು ಲಂಪಲ್ಲಿ ಬರೋದಂತ ಪ್ಯೂರ್ ಅನ್ಅಡಲ್ಟ್ರೇಟೆಡ್ ಗಾಂಜಾ ಇದು. ಅದನ್ನು ಈ ಇದು ಒಳಗೆ ಹಾಕಿ ತದನಂತರ ಅದಕ್ಕೆ ಸಿಗರೇಟ್ ಪ್ಯಾಕೆಟ್ ಒಳಗೆ ಹಾಕ್ತಾ ಇದು. ಆ್ಯಂಡ್ ಪ್ಲಸ್ ಇದು ಆಂಫೆಟಮೈನ್ ಸಿಗ್ತದಲ್ಲ, ವೆರಿ ವೆರಿ ಎಕ್ಸ್ಪೆನ್ಸಿವ್ ಡ್ರಗ್. 1 gram ಕಾಸ್ಟ್ ಆಲ್ಮೋಸ್ಟ್ 5,500 to 6,000 rupees ಆಗುತ್ತೆ. ಸೊ ಇವತ್ತು ನಾವು ಟೇಬಲ್ ಮೇಲೆ ಇಟ್ಟಿರೋ ಡ್ರಗ್ಸ್ ನಾವು ನೋಡ್ತಾ ಇದ್ದೀರಾ, ಇಟ್ ಈಸ್ ವ್ಯಾಲ್ಯೂಡ್ ವರ್ತ್ 1 crore rupees ನಮ್ಮ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಸ್ ವೆಲ್ ಆಸ್ ಇನ್ ದಿ ನ್ಯಾಷನಲ್ ಮಾರ್ಕೆಟ್ ಒಳಗೆ. ಆ್ಯಂಡ್ ಇಟ್ ಈಸ್ ಆಲ್ ಏಮ್ ಟುವರ್ಡ್ಸ್, ನಾನು ಹೇಳ್ದಂಗೆ ಹೈ ಎಂಡ್ ಪಬ್ಸ್, ಸ್ಕೂಲ್ಸ್ ಆ್ಯಂಡ್ ಐಶೋ ಆರಾಮ್ ಇರೋ ಮಕ್ಕಳಿಗೆ ಆ್ಯಂಡ್ ವೆಲ್ ಟು ಡೂ ಫ್ಯಾಮಿಲೀಸ್. ಅಂಥವ್ರೊಬ್ಬರ ಕಡೆಯಿಂದ ನಮಗೆ ಮಾಹಿತಿ ಬಂದಿರೋದ ಮೇರೆಗೆ ನಾವು ಸಿ ಸಿ ಬಿ ಅಧಿಕಾರಿಗಳು ಇದನ್ನು ರೈಡ್ ಮಾಡಿದ್ದಾರೆ. ಮತ್ತು ಇದರಿಂದ ನಾವು ಎಷ್ಟೋ ಇನ್ವೆಸ್ಟಿಗೇಷನ್ ಇದೆಲ್ಲ, ದಿಸ್ ಈಸ್ ಜಸ್ಟ್ ಪೇಜ್ 1 ಆಫ್ ಇನ್ವೆಸ್ಟಿಗೇಷನ್ ಮುಂದೆ ಬಂದಿರೋದು. ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಅನ್ರೇವಲ್ಡ್ ಔಟ್ ಆಫ್ ದಿಸ್. ಆಲ್ ದೋಸ್ ಪೀಪಲ್ ಇನ್ ಬ್ಯಾಂಗ್ಳೂರ್ ಹೂ ಹ್ಯಾವ್ ಬೀನ್ ಕನ್ಸ್ಯೂಮಿಂಗ್ ದಿಸ್, ಅದರದ್ದು ಲಿಸ್ಟ್ ಕೂಡ ನಮಗೆ ಸಿಕ್ಕಿದೆ. ಸೊ ಅಕಾರ್ಡಿಂಗ್ಲಿ ಅವ್ರಿಗೆ ಎಲ್ಲಿಂದ ಬಂತು, ಯಾರ್ಯಾರು ಬೇರೆ ಕಸ್ಟಮರ್ಸ್ ಇದ್ದಾರೆ, ಅದರ ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಟು ಬಿ ಕ್ಯಾರಿಡ್ ಔಟ್ ಬೈ ದ ಡ್ರಗ್ಸ್ ಯೂನಿಟ್ ಆಫ್ ದ ಸಿ ಸಿ ಬಿ. ತಮ್ಮೆಲ್ಲರಿಗೂ ಗೊತ್ತಿದೆ, ನಾವು
ಸಿಸಿಬಿ ರಿಆರ್ಗನೈಸ್ ಮಾಡಿಬಿಟ್ಟು ವಿಮೆನ್ ಆ್ಯಂಡ್ ಡ್ರಗ್ಸ್ ಸಪರೇಟ್ ಮಾಡಿಬಿಟ್ಟು ಡ್ರಗ್ಸ್ಗೆ ನಾವು ಡೆಡಿಕೇಟೆಡ್ ಯೂನಿಟ್ ನಾವು ಮಾಡಿದ್ದೀವಿ. ಸೊ ಡ್ರಗ್ಸ್ದು ಡೆಡಿಕೇಟೆಡ್ ಯೂನಿಟಿಂದ ದಿಸ್ ಹ್ಯಾಸ್ ಬೀನ್ ಪಾಸಿಬಲ್. ಆಫೀಸರ್ಸ್ ಆಫ್ ಮೈ ಡ್ರಗ್ ಬ್ಯಾಂಗ್ಲೂರ್ ಸಿಟಿ ಡ್ರಗ್ ಎನ್ಫೋರ್ಸ್ಮೆಂಟ್ ವಿಂಗ್ನವರು ಅವರು ಹೋಗಿ ಅವ್ರ ಮನೆ ರೇಡ್ ಮಾಡಿದ್ದಾರೆ, ಅಪಾರ್ಟ್ಮೆಂಟ್ ರೇಡ್ ಮಾಡಿ ಅವ್ರು ಆತನನ್ನು ವಶಕ್ಕೆ ತಗೊಂಡ್ಕೊಂಡಿದ್ದಾರೆ. ಅದನ್ನು ಇಂಟ್ರಾಗೇಷನ್ನಲ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ನಂಬರ್ ಆಫ್ ಬಿಗರ್ ನೇಮ್ಸ್ ಆ್ಯಸ್ ವೆಲ್ ಆ್ಯಸ್ ಮೋರ್ ನಂಬರ್ ಆಫ್ ಕನ್ಸೂಮರ್ಸ್ ಆಲ್ಸೋ ಅದರ್. ಸೊ ಇದೇ ರೀತಿಯಾಗಿ ಡೆಲ್ಲಿ ಪೊಲೀಸ್ನವರು ಸ್ಟ್ರಾಬೆರಿ ಕ್ವಿಕ್ ಅನ್ನೋ ಚಾಕ್ಲೇಟ್, ಇಂಪೋರ್ಟೆಡ್ ಚಾಕ್ಲೇಟ್ ಇದೆಲ್ಲ, ಅದರ ಬಗ್ಗೆ ಕೂಡ ಒಂದು ವಾರ್ನಿಂಗ್ ಇಶ್ಯೂ ಮಾಡಿದ್ದಾರೆ. ಸೊ ನಾವು ಕೂಡ ಇನ್ ಮುಂದೆ ವಿ ಆರ್ ಆಲ್ಸೋ ಗೋಯಿಂಗ್ ಟು ಇಶ್ಯೂ ಅ ವಾರ್ನಿಂಗ್ ಫಾರ್ ದಿಸ್ ಸ್ಟ್ರಾಬೆರಿ ಕ್ವಿಕ್ ಅಂತ. ಚಿಲ್ಡ್ರನ್ ಬಿಟ್ವೀನ್ 8 to 12 years ಆರ್ ಬೀಂಗ್ ಟಾರ್ಗೆಟೆಡ್ ಆ್ಯಂಡ್ ಅದಕ್ಕೆ ಕ್ರಿಸ್ಟಲ್ ಮೆತ್ ಅಂತಾರೆ, ಕ್ರಿಸ್ಟಲ್ ಮೆತ್ ಆಂಫೆಟಮೈನ್ಗೆ ಕ್ರಿಸ್ಟಲ್ ಮೆತ್ ಅದು ಮಿಕ್ಸ್ ಮಾಡಿಬಿಟ್ಟು ಇದರೊಳಗೆ ಅವರು ಕೊಡ್ತಾ ಇರೋದಲ್ಲಿಗೆ. ದೆನ್ ಕೆಲವು ಸಂಸ್ಥೆಗಳ ರೋಲ್ ಕೂಡ ನಾವು ಜಾಸ್ತಿ ನೋಡಬೇಕಿರುತ್ತೆ. ಈಗಾಗಲೇ ನಮ್ಮ ನಾರ್ತ್ ಈಸ್ಟ್ ಡಿವಿಷನ್ ಅವರು, ನಾವು ಆಗಲೇ ನಮ್ಮ ಶ್ವಾನ್ಗಳು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾರ್ಗೋ ಆ್ಯಸ್ ವೆಲ್ ಆ್ಯಸ್ ಪ್ಯಾಸೆಂಜರ್ ಯೂನಿಟ್ ಕಡೆ ನಾವು ಕೊಟ್ಟು ಕಳಿಸ್ತಾ ಇದ್ದೀವಿ. ಅಲ್ಲಿಗೆ ಇಲ್ಲಿ ನಾವು ಪ್ಯಾಕೇಜಿಂಗ್ ಮೆಟೀರಿಯಲ್ ನೋಡ್ತಾ ಇದ್ದೀರಾ, ಇದಕ್ಕೆ ವಾಟರ್ಲೆಸ್ ಪ್ಯಾಕೇಜಿಂಗ್ ಯೂನಿಟ್ ಅಂತ ಪ್ಯಾಕೇಜಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಅವ್ರು ನೋಡ್ತಾ ಇದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಅಕ್ವೈರ್ 50 ಸೆನ್ಸಿಟಿವ್ ಡಾಗ್ಸ್ ಓನ್ಲಿ ಫಾರ್ ಡ್ರಗ್ ಎನ್ಫೋರ್ಸ್ಮೆಂಟ್. ಸರ್ಕಾರ ಅದು ಒಪ್ಕೊಳ್ಳೋದು ಹಂತ ಮುಂದೆ ಇದು ಪ್ರಪೋಸಲ್ ಇದೆ, ಇಟ್ಸ್ ಲಾಸ್ಟ್ ಸ್ಟೇಜಸ್ ಆಫ್ ಅಪ್ರೂವಲ್ ಅದಕ್ಕೆ. ಸೊ ಇದು ಕಾರ್ಗೋ ಆ್ಯಸ್ ವೆಲ್ ಆ್ಯಸ್ ಇದು ಎರಡು ಕಡೆನೂ. ಈಗ ಕಸ್ಟಮ್ಸ್ನವರು, ವೆದರ್ ಇಟ್ ಈಸ್ ಬ್ಯಾಂಗ್ಳೂರ್ ಕಸ್ಟಮ್ಸ್ ಅವ್ರ ಬೇರೆ ಕಸ್ಟಮ್ಸ್ನವರು, ಅವ್ರ ಗೇಟಿಂದ ಹೆಂಗೆ ಇದು ಪಾರಾಗಿ ಒಳಗಡೆ ಬಂದಿದೆ ಅದರ ಬಗ್ಗೆ ಸಹ ನಾವು ಕಸ್ಟಮ್ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ತೀವಿ ದಟ್ ನಿಮ್ಮ ಹತ್ರ ಇಷ್ಟು ಸಫಿಸ್ಟಿಕೇಟೆಡ್ ಸರ್ಚ್ ಆ್ಯಂಡ್ ಎಕ್ಸಾಮಿನೇಷನ್ ಪ್ರೊಸೀಜರ್ಸ್ ಇದೆ, ನೀವು ಇನ್ನೊಂದು ಸರ್ತಿ ಎಕ್ಸಾಮಿನ್ ಮಾಡಿ. ಮತ್ತು ತದನಂತರ ಅಮೆಝಾನ್ನವರು ಅದು ಎಕ್ಸಾಮಿನ್ ಮಾಡ್ತಾರಲ್ವೋ ಏನು ಕಳಿಸ್ತಾ ಇದ್ದಾರೆ ಅಂತ. ತದನಂತರ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಡಾರ್ಕ್ ವೆಬ್. ಯಾಕೋ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಗೆ ಮೀರಿ ಈ ಅಂಡರ್ ವರ್ಲ್ಡ್ ಆ್ಯಸ್ ವೆಲ್ ಆ್ಯಸ್ ಡಾರ್ಕ್ ನೆಟ್ನವರು ದ ಓವರ್ ಟೇಕನ್. ಅಲ್ಲ, ಡಾರ್ಕ್ ನೆಟ್ಟಲ್ಲಿ ಆ್ಯಕ್ಸೆಸ್ ಈಸಿಯಾಗಿ ಸಿಗೋದಿಲ್ಲ. ಡಾರ್ಕ್ ನೆಟ್ಟಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೆ ಯು ನೀಡ್ ಬಿಟ್ ಕಾಯಿನ್ಸ್, ಕ್ರಿಪ್ಟೋ ಕರೆನ್ಸಿ ಆ್ಯಂಡ್ ದೆನ್ ವಾಟ್ ಇಸ್ ಇಟ್ ಒನ್ ಮೋರ್ ಥಿಂಗ್ ವಿಚ್ ದೆನ್ ವಾಟ್ ಏನು ಚೇಂಜ್ ಅಂತಾರೆ ಅದಕ್ಕೆ ಆ್ಯಂಡ್ ಆ ಥರ ವ್ಯಾಪಾರ ಇದೆ ಅಲ್ಲಿಗೆ. ಇಟ್ ಈಸ್ ನಾಟ್ ಇನ್ ಕ್ರೆಡಿಟ್ ಕಾರ್ಡ್, ನಾಟ್ ಇನ್ ಡೆಬಿಟ್ ಕಾರ್ಡ್ ಎಕ್ಸೆಟ್ರಾ, ಬಟ್ ಇನ್ ಬಿಟ್ ಕಾಯಿನ್ಸ್ ಆ್ಯಂಡ್ ಅಂಥ ಕ್ರಿಪ್ಟೋ ಕರೆನ್ಸಿ ಈಸ್ ಬೀಯಿಂಗ್ ಯುಟಿಲೈಸ್ಡ್ ಓವರ್ ದೇರ್. ನಮ್ಮ ದೇಶದ ವ್ಯವಸ್ಥೆ, ವೆದರ್ ಇಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಥವ್ರ ಮೇಲೆ ಏನು ಹಿಡಿತಾ ಇದೆ, ಇದೆಲ್ಲ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಸೊ ದಟ್ ಇಟ್ ಕ್ಯಾನ್ ಬಿ ಟೈಟನ್ಡ್ ಇನ್ ಎ ಬೆಟರ್ ವೇ. ಬಿಕಾಸ್ ಕೆಲವು ಅತಿ ಬುಧವಂತರು ಇಂಥ ಲೂಪ್ ಹೋಲ್ಸ್ ಅಥವಾ ಇಂಥ ವ್ಯವಸ್ಥೆ ಮೀರಿ ಅವರು ದೇ ಆರ್ ಕ್ರಾಸಿಂಗ್ ದ ಲಿಮಿಟ್ಸ್. ಸೊ ದಿ ಹೌ ಮಚ್ ವಿ ಹ್ಯಾವ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ ಹ್ಯಾವ್ ಗಾಟ್ ಕಂಟ್ರೋಲ್ ಓವರ್ ದಿ ಕ್ರಿಪ್ಟೋ ಕರೆನ್ಸಿ ಆ್ಯಸ್ ವೆಲ್ ಆ್ಯಸ್ ಡಾರ್ಕ್ ವೆಬ್ ಆ್ಯಂಡ್ ಬಿಟ್ ಕಾಯಿನ್ ಆನ್ ವಿಚ್ ಪೇಮೆಂಟ್ ಈಸ್ ಬೀಂಗ್ ಮೇಡ್. ಹೌ ಟು ಪೆನಿಟ್ರೇಟ್ ದ ಡಾರ್ಕ್ ವೆಬ್ ಆ್ಯಂಡ್ ಎನ್ಶೋರ್ ದಟ್ ದ ಕಂಟ್ರಿ ಈಸ್ ಸೇಫ್. ಡಾರ್ಕ್ ವೆಬಲ್ಲಿ ಹೇಳ್ತಾರೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ರೈಟ್ ಫ್ರಮ್ ಕಾಂಟ್ರಾಕ್ಟ್ ಕಿಲಿಂಗ್ ಟು ಬೈಯಿಂಗ್ ಆ ವೆಪನ್ಸ್ ಆ್ಯಂಡ್ ಡೆಲಿವರಿ ಇಟ್ ಈಸ್ ಪಾಸಿಬಲ್ ಅಂತಾರೆ. ಹೌ ದ ಕಂಟ್ರಿ ಶುಡ್ ಬಿ ಕೆಪ್ಟ್ ಸೇಫ್, ಆಲ್ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್. ಆ್ಯಂಡ್ ನಾವು ಒಬ್ಬರೇ ಮಾಡಲ್ಲ, ವಿ ಆರ್ ಗೋಯಿಂಗ್ ಟು ಇನ್ವಾಲ್ವ್ ದಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಇಂಟೆಲಿಜೆನ್ಸ್ ಬ್ಯೂರೋ, ಗೌರ್ಮೆಂಟ್ ಆಫ್ ಇಂಡಿಯಾ, ಮತ್ತು ಬೇರೆ ಬೇರೆ ಆರ್ಗನೈಸೇಷನ್ಸ್, ಮತ್ತು DRI, ಕಸ್ಟಮ್ಸ್, CISF ಅವರೆಲ್ಲರ ಸಹಾಯ ನಾವು ಪಡ್ಕೊಳ್ತೀವಿ. ನಾವು ನಮಗಿಂತ ದೊಡ್ಡ ಮಟ್ಟಿಗೆ ಮೀರೋಗಿದ್ರೆ ವಿ ವಿಲ್ ಹ್ಯಾಂಡ್ ಓವರ್ ದ ಕೇಸ್ ದಟ್ ನೀವೇ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ. ಬಿಕಾಸ್ ದೀಸ್ ಆರ್ ಆಲ್ ಡ್ರಗ್ಸ್ ದಟ್ ಆರ್ ಕಮಿಂಗ್ ಫ್ರಮ್ ಅಕ್ರಾಸ್ ದಿ ಬಾರ್ಡರ್ ಆ್ಯಂಡ್ ಇಟ್ ಈಸ್ ಹಾರ್ಮಿಂಗ್ ಅವರ್ ನೆಕ್ಸ್ಟ್ ಜನರೇಷನ್ ಆಫ್ ಚಿಲ್ಡ್ರನ್ ಆ್ಯಸ್ ವೆಲ್ ಆ್ಯಸ್ ಪ್ಲೇಯಿಂಗ್ ವಿತ್ ದಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಅವರ್ ಫ್ಯೂಚರ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅದು ಇಟ್ ಈಸ್ ಕಾಂಪ್ರಮೈಸಿಂಗ್ ದಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕುರಿಯರ್ ಇನ್ಸ್ಟಿಟ್ಯೂಷನ್. ಅಮೆಝಾನ್ನವರು ಯಾಕೆ ಇಂಥದೆಲ್ಲ ಪದಾರ್ಥಗಳು, ಅವರೇನು ಡ್ಯೂ ಡೆಲಿಜೆನ್ಸ್ ಮಾಡಿ ವೆರಿಫೈ ಮಾಡೋದಿಲ್ವ ಅವರೇನು ಪದಾರ್ಥ ಅವರು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾರಂತ. ಮತ್ತು ಕಸ್ಟಮ್ಸ್ನವರು ಹೇಗೆ ಅಷ್ಟು ಸುಲಭವಾಗಿ ಅವ್ರಿಗೆ ಪ್ಯಾಸೇಜ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ವೆದರ್ ಇಟ್ ಈಸ್ ಐದರ್ ಥ್ರೂ ಕಾರ್ಗೋ ಆರ್ ಥ್ರೂ ಇಂಡಿವಿಜುವಲ್ ಪ್ಯಾಸೆಂಜರ್ಸ್ ಮೂಲಕ ಅಂತ. ಸೊ ಇದೆಲ್ಲ ನೀಡ್ಸ್ ಲಾರ್ಜ್ ಅಮೌಂಟ್ ಆಫ್ ಇನ್ವೆಸ್ಟಿಗೇಷನ್. CCB ಈಸ್ ಕ್ವೈಟ್ ಕೇಪಬಲ್ ಆಫ್ ಡೂಯಿಂಗ್ ಲಾಟ್ ಆಫ್ ಇನ್ವೆಸ್ಟಿಗೇಷನ್, ಬಟ್ ಇದಕ್ಕಿಂತ ಮೀರೋ ಮುಂದೆ ಹೋಗೋಗಿದ್ರೆ ವಿ ವಿಲ್ ಆಲ್ವೇಸ್ ಸೀಕ್ ದ ಹೆಲ್ಪ್ ಆಫ್ CID ಆ್ಯಂಡ್ ಅದರ್ ಹೈಯರ್ ಇನ್ವೆಸ್ಟಿಗೇಷನ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ವಿ ಮೊನ್ನೆ ಒಂದು ವಾರ ಹಿಂದೆ ನಾವು ಬಾಂಬೆಯಿಂದ ಜೋನಲ್ ಡೈರೆಕ್ಟರ್ ಆಫ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮತ್ತು ಚೆನ್ನೈಯಿಂದ ಡೆಪ್ಯೂಟಿ ಡೈರೆಕ್ಟರ್ ನಾರ್ಕೋಟಿಕ್ಸ್ ಬ್ಯೂರೋಗೆ ಇನ್ವೈಟ್ ಮಾಡಿ ವಿ ಹ್ಯಾಡ್ ಎ ಡಿಟೇಲ್ ಮೀಟಿಂಗ್ ಆನ್ ಡ್ರಗ್ಸ್ ಕಂಟ್ರೋಲ್ ಯಾವ ರೀತಿ ಮಾಡಬೇಕು ಅಂತ. ಅದೆಲ್ಲ ತಮ್ಮ ಮುಖಾಂತರ ಪತ್ರಿಕೆಯಲ್ಲಿ ಕೆಲವು ಭಾಗದಲ್ಲಿ ಬಂದಿರೋ ಸೋಷಿಯಲ್, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿರುವಾಗ ಅದರಿಂದ ನಮಗೆ ಈ ಮಾಹಿತಿ ಬಂದಿದೆ. ಸೊ ಐ ರಿಯಲಿ ಕಾಂಪ್ಲಿಮೆಂಟ್ ಜಾಯಿಂಟ್ CP ಕ್ರೈಮ್ ಆ್ಯಂಡ್ ದಿಸ್ ಟೀಮ್ ಆಫ್ ಪೀಪಲ್ ಫಾರ್ ಸ್ವಿಫ್ಟ್ಲಿ ಆ್ಯಕ್ಟಿಂಗ್ ಆನ್ ದ ಇನ್ಫಾರ್ಮೇಷನ್ ಗಿವನ್ ಆ್ಯಂಡ್ ಇಷ್ಟು
this much of normal 1 to 2 grams of substance is enough. So almost 2,500 people have been saved from consuming harmful substances. So that is the conviction agatto bidatto yav level hogutte gottilla, but at least 2,500 people have been prevented from consuming this. And tavella itichege nodta idira hookah bars are becoming very very popular in Bangalore. And ee gottagutte nodi hookah bars to eshtu adu hashish oil, hashish do oil hookah bar inda tegedbittu it is how it is being transacted anta. So hookah bar olage na flavored hookah kodtivi, yalakki torustivi, lavanga torustivi, na adake jasmine adella totally sulladu most of it because of these things only. Hookah bars alli jana ashtu hogi they are popular in the hookah bars. So we are recommending reward for the team of Giant CP and all his officers also. But this is just the first page of investigation, and this menace of drug control we have to carry on. So idrinda navu en maadbeku anta idivi andre munde ee education department ge samparka maadi ella schools alli kuda no ee drug enforcement committee maadbeku anta navu avarge ottaya maartivi navu, so that parents and children and teachers and management, all of them are on the same page with us. Iga kevala police ilake matra jawabdari aagibittide idu, bere yaar jawabdari alla anta. So innu munde ella affected schools yavage navu identify maartta idivi kelu schools alli navu, so olagade shale olagade idu aaguvantadu vyavaragala bagge neevu adakke bere control edbeku anta. Basically maneyalli duddu jaasti agide, children are being given too much of money and they are getting access to this kind of drugs. And then second is this dog squad. ಸರ್ಕಾರ ಅದಕ್ಕೆ ಒಪ್ಪು ಕೊನೆ ಹಂತದಲ್ಲಿದೆ, ಅದು ಮಾಡಿದ್ರೆ ಸೊ ಎಕ್ಸ್ಕ್ಲೂಸಿವ್ ಆಗಿ 50 ಶ್ವಾನಗಳು ನಾವು ಕೇವಲ ಡ್ರಗ್ಸ್ ಎನ್ಫೋರ್ಸ್ಮೆಂಟ್ ಸಲುವಾಗಿ ವಿ ಆರ್ ಗೋಯಿಂಗ್ ಟು ಡೆಡಿಕೇಟ್ ಟು ದಿಸ್. ಥ್ಯಾಂಕ್ ಯು ವೆರಿ ಮಚ್. ಈ ಕಂಟಿನ್ಯೂಸ್ ರ್ಯಾಕೆಟ್, ಯಾಕೆಂದರೆ ನಾನು ಎ ಡಿ ಜಿ ಕ್ರೈಮ್ ಇರುವಾಗ ನನಗೆ ಭಾಳಷ್ಟು ಜನ ಡೈರೆಕ್ಟಾಗಿ ಹೇಳೋರು ದಟ್ ನೋಡಿ ಚಾಕ್ಲೇಟ್ ಮಿಕ್ಸ್ಡ್ ಡ್ರಗ್ಸ್ ಎಲ್ಲ ಕೊಡ್ತಾರಂತ, ಬಟ್ ನಮ್ಗೆ ಯಾವುದೋ ಕರೆಕ್ಟ್ ಮಾಹಿತಿ ಸಿಗ್ತಾ ಇರಲಿಲ್ಲ. ಸೊ ಇದು ಮೊನ್ನೆ ಎಲ್ಲ ನಾವು ಮೀಟಿಂಗ್ ಮಾಡಿ ಮೇಲಿನ ಮೇಲೆ ಪತ್ರಿಕೆಯಲ್ಲಿ ಬರೋವಾಗ ಒಬ್ಬರು ಪೇರೆಂಟ್ ಹೇಳಿದ್ರು, ನೋಡಿ ನಮ್ಮ ಮಗು ಇಂಥ ಡ್ರಗ್ಸ್ಗೆ ವಶಕ್ಕೆ ಪಡ್ಕೊಂಡಿದೆ ಮತ್ತು ಇಂಥ ಅವ್ನು ತಂದು ಕೊಟ್ಟಿದ್ದಾರಂತ. ಸೊ ಅವತ್ತನ್ನು ಜಾಯಿಂಟ್ ಸಿಪಿ ಅವ್ರ ಸರ್ವೆಲೆನ್ಸ್ ಟೀಮ್ ಅವನಿಗೆ ಟ್ರ್ಯಾಕ್ ಮಾಡಿ ಅವ್ನಿಗೆ ಎಲ್ಲಿ ಹೋಗ್ತಾನೆ ಮಾಡ್ತಾರೆ ಭಾಳ ಪೇಷೆಂಟ್ಸಲ್ಲಿ ಕಳೆದ ಒಂದು ವಾರದಿಂದ ಅವನಿಗೆ ಟ್ರ್ಯಾಕ್ ಮಾಡಿದ ನಂತರ ಅವನಿಗೆ ಅಪಾರ್ಟ್ಮೆಂಟ್ ಸುದ್ದಗುಂಟೆ ಪಳ್ಳ್ಯದಲ್ಲಿ ಅಪಾರ್ಟ್ಮೆಂಟ್ ಹೋಗಿ ರೇಡ್ ಮಾಡಿದ ನಂತರ ಇಷ್ಟೆಲ್ಲ ನಮಗೆ ಪದಾರ್ಥಗಳು ಸಿಕ್ಕಿದೆ. ಅದು ಕೆನಡಾದಿಂದ ಕುರಿಯರ್, ನೋಡಿ ಅಮೆಝಾನ್ ಕುರಿಯರಲ್ಲೂ ಇದೆ, ಅಮೆಝಾನ್ ಕುರಿಯರಲ್ಲಿ ಬಂದಿದೆ. ಅದು ಹೆಂಗೆ ಅಮೆಝಾನ್ ಹ್ಯಾವ್ ಅಲೌಡ್ ಡ್ರಗ್ಸ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಅಂತ ಇಟ್ ದೇ ಹ್ಯಾವ್ ಟು ಎಕ್ಸ್ಪ್ಲೈನ್. ಸೊ ಇದೆಲ್ಲ ನಮ್ಮ ತನಿಖೆಗೆ ಆಗುವಂಥದ್ದು. ಅಮೆಝಾನ್ ಕ್ಯಾನ್ ಬೈ ಎನಿಥಿಂಗ್ ಸೆಲ್ ಎನಿಥಿಂಗ್ ಅಂತ ಎಲ್ಲ ಮನೆ ಮನೆಯೊಳಗೆ ಅಮೆಝಾನ್ ಹೋಗಿದೆ, ಬಟ್ ಡಸಂಟ್ ಮೀನ್ ದಟ್ ಅಮೆಝಾನ್ಗೆ ಅಷ್ಟು ಮುಕ್ತಿ ಕೊಟ್ಟಿದ್ದೀವಿ ನಾವು ಡ್ರಗ್ಸ್ ಕೂಡ ನೀವು ಆ ರೀತಿ. ಆ್ಯಂಡ್ ಯಾವ ರೀತಿ ಎನ್ ಡಿ ಪಿ ಎಸ್ ಪ್ರೊವಿಷನ್ಸ್ ಇವನ ಮೇಲೆ ಇದೆ, ಆತೀಫ್ ಸಲೀಮ್ ಸೇಮ್ ಅಮೆಝಾನ್ ಅದು ಕುರಿಯರ್ ನಂಬರ್ ಏನು ಇತ್ಯಾದಿಗಳು ನೋಡಿ ವೈ ದೇ ಶುಡ್ ಬಿ ಲೆಫ್ಟ್ ಸ್ಕಾಟ್ ಫ್ರೀ. ಇವನ್ ಅಮೆಝಾನ್ ಇಸ್ ಆನ್ಸರಬಲ್ ಫಾರ್ ಹೌ ಇಟ್ ಹಸ್ ಟ್ರಾನ್ಸ್ಪೋರ್ಟೆಡ್ ಡ್ರಗ್ಸ್ ವಿತೌಟ್ ನೋಯಿಂಗ್. ಆ್ಯಂಡ್ ಅವರೇ ಹೇಳ್ತಾರೆ ಅದು ಹೇಳಬಾರ್ದು ಇದು ಹೇಳಬಾರ್ದು ಅಂತ. ಇಟ್ ಹಸ್ ಡೆಫಿನೆಟ್ಲಿ ಕಮ್ ಥ್ರೂ ಅಮೆಝಾನ್, ನೋಡಿ ನೀವು.